ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾನ್ ಅಂತೇಳಿ, ಅಖಿಲ ಕರ್ನಾಟಕ ಧ್ರುವ ಸರ್ಜ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು. ಮೊದಲನೇದಾಗಿ ಎಲ್ರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಜನತೆಗೆ. ಏನು, ಇವತ್ತು ನಾವು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ. ಕಾರಣ ಇಷ್ಟೇ, ನಮ್ಮ ಅಕ್ಕನ ಸಮಾನರು, ತಾಯಿ ಸಮಾನರಾದಂತಹ ಶ್ರೀಯುತ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪ್ರತಿ ಆದಂತಹ ಅಶ್ವಿನಿ ಮೇಡಮ್ ಅವರ ಮೇಲೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಕೆಟ್ಟದಾಗಿ, ಅಶ್ಲೀಲವಾಗಿ ಸಾಕಷ್ಟು ಕೆಟ್ಟ ಕೆಟ್ಟ ಬೆಳವಣಿಗೆಗಳು ನಡೆದಿತ್ತು. ಈ ಒಂದು ಕುರಿತಾಗಿ ನಾವೊಂದು ಇವತ್ತು ಸಾಕಷ್ಟು ಜನ, ನಾಡಿನ ಜನರ ದಿಕ್ಕು ತಪ್ಪಿಸುವಂತ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ವಿಚಾರವನ್ನ ಇಟ್ಕೊಂಡು ಧ್ರುವ ಅಣ್ಣವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವ್ರ ಅಭಿಮಾನಿಗಳು ಈ ತರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ, ಅದೇ ರೀತಿ ರಾಜ್ಯದ ಜನರ ಶಾಂತಿ ಕದಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರನ ಇಟ್ಕೊಂಡು ಇವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ನಾವೆಲ್ಲ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ರಿ. ಧ್ರುವ ಅಭಿಮಾನಿಗಳು ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ನಮಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರು. ಆದಷ್ಟು ಬೇಗ ಇದ್ರ ಈ ಒಂದು ವಿಚಾರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಬಂಧಿಸುವಂತ ಕೆಲಸ ಮಾಡಿ ಕಠಿಣ ಕಾನೂನು ಕ್ರಮವನ್ನ ಜರುಗಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಸಾಹೇಬರು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ರಾಜ್ಯದ ಉದ್ದಗಲಕ್ಕೂ ಧ್ರುವಣ್ಣನ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಇವತ್ತು ಸಂಜೆ ಎಲ್ಲರೂ ಕೂಡ ತಾಲೂಕಿನ ಎಲ್ಲಾ ಕೇಂದ್ರಗಳಲ್ಲೂ ಅವರು ವ್ಯಾಪ್ತಿಗೆ ಬರುವಂತ ಎಲ್ಲಾ ಸ್ಟೇಷನ್ಗಳಲ್ಲಿ ಇವತ್ತು ಒಂದು ಕಂಪ್ಲೇಂಟ್ ಅನ್ನ ದಾಖಲನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಧ್ರುವಣ್ಣನ ವಿಚಾರವಾಗಿ, ಅವರ ವೈಯಕ್ತಿಕ ವಿಚಾರವಾಗಿ ತುಂಬಾ ಷಡ್ಯಂತ್ರಗಳು ನಡೀತಾನೆ ಬರ್ತಾ ಇದೆ ಹಂತಂತವಾಗಿ. ಈ ಹಂತಂತವಾಗಿ ಏನೇನು ಒಂದು ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ, ವಿಕೃತಿ ಮನಸ್ಥಿತಿಗಳು, ಇವ್ರನ್ನೆಲ್ಲ ಕಟ್ಟಾಕುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಇಲ್ಲೇನಾದ್ರು ನಮ್ಗೇನಾದ್ರು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ರಾಜ್ಯಪಾಲರಿಗೂ ಸಹ ನಾವು ಒಂದು ಮನವಿಯನ್ನ ಕೊಡ್ತಾ ಇದ್ದೇವೆ. ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸಹ ಮಾಡ್ತಾ ಇದ್ದೇವೆ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ. ದಯಮಾಡಿ ಎಲ್ಲರೂ ಸಹ ಈ ಒಂದು ಕೆಟ್ಟ ಕೆಟ್ಟ ವಿಚಾರಗಳನ್ನು ಯಾರೂ ಸಹ ದಯವಿಟ್ಟು ಎಂಕರೇಜ್ ಅನ್ನ ಮಾಡಕ್ ಹೋಗ್ಬೇಡ್ರಿ. ಧ್ರುವಣ್ಣನ ಹೆಸರಿಗೆ ಕಪ್ಪು ಚುಕ್ಕೆಯನ್ನ ಇಡುವಂತ ಕೆಲಸ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಇವತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬರೀ ರಾಜ್ಕುಮಾರ್ ಅವರ ಸೊಸೆ ಅಲ್ಲ, ಅವರು ಪುನೀತ್ ರಾಜ್ಕುಮಾರ್ ಅವರು ಧರ್ಮಪತ್ನಿ ಅಲ್ಲ, ಅವರು PRK ಅನ್ನೋ ಒಂದು ಸಂಸ್ಥೆನ ಅವ್ರು ಮಾತ್ರ ನಡೆಸ್ತಾ ಇಲ್ಲ, ಅದನ್ನ ಬಿಟ್ಟು ಅವರು ಒಂದು ಹೆಣ್ಮಗಳು. ಈ ಒಂದು ಕೆಟ್ಟ ಅಕೌಂಟ್ ಅನ್ನ ಗಜಪಡೆ ಅಂತ ಹೆಸರಿಟ್ಕೊಂಡು ಯಾರು ಈ ಒಂದು ಒಂದು ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ವಾಹಿನಿ ಮುಖಾಂತರ ನಾನು ನೇರವಾಗಿ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನೀವು ಸಿಕ್ಕಾಕಬೇಡಿ, ಸಿಕ್ಕಾಕೊಂಡ್ರೆ ಮಾತ್ರ ನಿಮ್ಮ ಮನೆಗಳನ್ನ ಹುಡ್ಕೊಂಡ್ ಬಂದು ಮಧ್ಯರಾತ್ರಿಯಲ್ಲಿ ಮನೆಯನ್ನೇ ತಟ್ಟುವಂತ ಕೆಲಸ ಮಾಡಿ ಊರು ಬಿಡಿಸುವಂತ ಕೆಲಸ ಮಾಡಬೇಕಾಗ್ತದೆ. ಈ ವಾಹಿನಿ ಮುಖಾಂತರ ನಾವು ನಿಮಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಅವ್ರು ಬೇರೆ ನಟರು ನಮ್ ಕಲಾವಿದರ ಮಧ್ಯೆ ಏನಾದ್ರು ಮನಸ್ತಾಪ ಇದ್ರೆ ಅವ್ರವ್ರು ಬಗೆಹರಿಸ್ಕೊಳ್ತಾರೆ. ಮಧ್ಯದಲ್ಲಿ ಈ ತರ ಉಳಿ ಇಂಡುವಂತ ಕೆಲಸ, ಬೆಂಕಿ ಹಚ್ಚುವಂತ ಕೆಲಸ ದಯವಿಟ್ಟು ಯಾರಿಗೂ ಸಹ ಮಾಡಬೇಡಿ. ನಮ್ಮ ಧ್ರುವಣ್ಣ ನಮಗೆ ಮಾರ್ಗದರ್ಶನ ಕೊಡೋದು, ಕಾವೇರಿ ಹೋರಾಟಕ್ಕೆ ಬನ್ನಿ, ಮಾದಾಯಿ ಹೋರಾಟಕ್ಕೆ ಬನ್ನಿ, ಮೇಕೆದಾಟು ಹೋರಾಟಕ್ಕೆ ಬನ್ನಿ, ಅದೇ ರೀತಿ ಡಬ್ಬಿಂಗ್ ವಿರುದ್ಧವಾಗಿ ಏನಾದ್ರು ಚಳವಳಿ ನಡೆದಾಗ ಅಲ್ಲಿಗೆ ಬನ್ನಿ, ಅದೇ ರೀತಿ ಮೊನ್ನೆ ತಾನೆ ವಿಷ್ಣು ಸರ್ ಅವ್ರದ ಒಂದು ಸ್ಮಾರಕ ವಿಚಾರವಾಗಿ ಅಲ್ಲಿ ಬನ್ನಿ ಅಂತ ಕರೀತಾರೆ ಹೊರತು. ಅದು ಬಿಟ್ಟು ರೀಸೆಂಟ್ ಆಗಿ ಇದೇ ಕೆಂಗೇರಿಯಲ್ಲಿ ಎಷ್ಟೋ ಜನ ಪಾಪ ನೀರಿನ ಅಭಾವ, ನೀರಿನ ಸಮಸ್ಯೆಯಿಂದ ಬಳಲುತ್ತಿದ್ದಾಗ ಅಂತ ವಿಚಾರಕ್ಕೆ ಧ್ರುವಣ್ಣವ್ರು ನಮ್ಗೆ ಕೈ ಜೋಡಿಸಿ ಅಂತ ಹೇಳ್ತಾರೆ ಹೊರತು, ಈ ರೀತಿ ರಣಯಡಿಗಳು ಮಾಡುವಂತ ಕೆಲಸ, ನಾಮರ್ದ್ರು ಮಾಡುವಂತ ಕೆಲಸ, ನಪುಂಸಕರ ಮಾಡುವಂತ ಕೆಲಸನ ಧ್ರುವಣ್ಣವರಾಗ್ಲಿ ಶಿರುವಣ್ಣವರಾಗ್ಲಿ ಅವ್ರ ಅಭಿಮಾನಿಗಳು ಯಾರು ಕೂಡ ಕಲ್ಸ್ಕೊಟ್ಟಿಲ್ಲ. ದಯಮಾಡಿ ಯಾರು ಸಹ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಯಾರು ಕೂಡ ಇನ್ ಮುಂದೆ ಕೈ ಹಾಕ್ಬೇಡಿ. ಧ್ರುವಣ್ಣ ನಮ್ಮನ್ನ ಕೈಕಾಲು ಕಟ್ಟಿರೋದಕ್ಕೋಸ್ಕರ ನಾವು ಸುಮ್ಮನೆ ಇದೀವಿ, ನಾವೇನ್ ಕೈಲಾದವರೇನಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಬೇರೆ ಇರುತ್ತೆ, ನಾವು ಯಾರಿಗೂ ಕೂಡ ಎದುರುವಂತ ಕೆಲಸ ನಾವು ಮಾಡಿಲ್ಲ. ತಪ್ಪು ಮಾಡಿದ್ರೆ ತಲೆ ಬಗ್ಸ್ತೀವಿ, ಇಲ್ಲಾಂದ್ರೆ ಯಾರಿಗೂ ತಲೆ ಬಗ್ಸುವಂತ ಕೆಲಸವನ್ನ ನಾವು ಮಾಡಕ್ ಹೋಗಲ್ಲ. ಇನ್ನು ಮುಂದೆ ಧ್ರುವಣ್ಣನ ಕುಟುಂಬಕ್ಕಾಗ್ಲಿ, ಅವ್ರ ವೈಯಕ್ತಿಕ ವಿಚಾರಕ್ಕಾಗ್ಲಿ, ಯಾರೇ ಸಹ ಅವರು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಏನಾದ್ರು ಈ ತರ ಏನಾದ್ರು ಅಶ್ಲೀಲವಾಗಿ ಏನಾದ್ರು ಮಾಡೋದೇ ಆದ್ರೆ ದಯವಿಟ್ಟು ಸಿಕ್ಕಾಕೋಬೇಡಿ. ಸಿಕ್ಕಾಕೊಂಡ್ರೆ ಅದ್ರ ಪರಿಣಾಮ ಬೇರೆನೆ ಇರ್ತೈತೆ. ಇವತ್ತು ಕನ್ನಡ ಚಲನಚಿತ್ರರಂಗ ಕುಟುಂಬ ಅನ್ನೋದು ಎಷ್ಟು ಸತ್ಯನೋ, ಈ ಕುಟುಂಬ ಹೊಡೆಯುವಂತ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಇವತ್ತು ಅವತ್ತು ರಾಜ್ಕುಮಾರ್ ಅವ್ರು ಏನ್ ಹೇಳಿದ್ರು, ಅಭಿಮಾನಿಗಳು ದೇವರುಗಳು ಅಂತ ಹೇಳಿದ್ರು. ವಿಷ್ಣುವರ್ಧನ್ ಅವ್ರು ಏನ್ ಹೇಳಿದ್ರು, ಅಭಿಮಾನಿಗಳು ನಮ್ ಪ್ರಾಣ ಅಂತಂದ್ರು. ಇವತ್ತು ಎಲ್ಲಾ ಅಭಿಮಾನಿಗಳು ಸಹ ನಾವು ಒಗ್ಗಟ್ಟಿನಿಂದ ಕನ್ನಡ ಚಲನಚಿತ್ರರಂಗನ ಬೆಳೆಸಬೇಕು. ಇದಾದ್ಮೇಲೆ ನಮ್ಮ ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅವರು ಕೂಡ ಅವ್ರ ಹತ್ರನೂ ಹೋಗಿ ನಾವು ಒಂದು ಮನವಿಯನ್ನ ಮಾಡಿ ಎಲ್ಲಾ ಕನ್ನಡ ಚಲನಚಿತ್ರ ನಟರನ್ನ ಅದೇ ರೀತಿ ಕಲಾವಿದರನ್ನ ಒಂದೆಡೆಗೆ ಸೇರಿಸಿ ಮತ್ತೆ ಇವರೆಲ್ಲ ಒಂದು ಸಂದೇಶವನ್ನು ಕೊಡಬೇಕು ಅಭಿಮಾನಿಗಳಿಗೆ. ನಾವು ಚೆನ್ನಾಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಚಲನಚಿತ್ರ ಏನಿದೆ ನಮ್ಮ ನಾಯಕ ನಟರು ಅನ್ಯ ಭಾಷಿಕರಿಗೆ ಒಂದು ನಗೆ ಪಟ್ಲಾಗುವಂತ ಕೆಲಸ ಮಾಡಬಾರ್ದು ಅಂತೇಳಿ ಕನ್ನಡ ವಾಣಿಜ್ಯ ಮಂಡಳಿಗೂ ಸಹ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ಇದು ಎಚ್ಚರಿಕೆ, ದಯವಿಟ್ಟು ಇನ್ ಯಾರು ಕೂಡ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಮಾಡಕ್ ಹೋಗ್ಬೇಡಿ. ತಮ್ಮ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಮ ತಾಯಿನೂ ಸಹ ಹೆಣ್ಣು, ನಿಮ್ಮ ಅರ್ಧಾಂಗಿನೂ ಸಹ ಹೆಣ್ಣು,
ಇವತ್ತು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಏನು ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ಅವ್ರು ಬಂದ ಮೇಲೆ ಅದೊಂದು ಆ ಪದವನ್ನು ಬಳಸೋದಕ್ಕೂ ನೋವಾಗ್ತಾ ಇದೆ ಮನಸ್ಸಿಗೆ. ಇವತ್ತು ಮತ್ತೆ ಆರ್ ಸಿ ಬಿ ಇಷ್ಟು ವರ್ಷ ಯಾವುದೇ ಪಂದ್ಯಗಳನ್ನ ಗೆದ್ದಿಲ್ಲ, ಹಂಗಂದ್ರೆ ಸ್ಟೇಡಿಯಂ ಬರೋ ಹೆಣ್ಮಕ್ಳೆಲ್ಲ ಮುಂಡೆಗಳ ಆ ಪದಗಳನ್ನ ಬಳಸಬಾರ್ದು ದಯವಿಟ್ಟು. ಇನ್ಮೇಲೆ ಯಾರೇ ಸಹ ಹೆಣ್ಮಕ್ಳ ಬಗ್ಗೆ ಆಗ್ಲಿ, ಕನ್ನಡ ಭಾಷೆ ವಿಚಾರ ಆಗ್ಲಿ, ನಮ್ಮ ಕನ್ನಡ ನಟರ ಬಗ್ಗೆ ಆಗ್ಲಿ ಅವಹೇಳನಕಾರಿಯಾಗಿ ಮಾತಾಡೋದಕ್ಕಿಂತ ಮುಂಚೆ ಎಚ್ಚರಿಕೆ ಇರಲಿ. ದಯವಿಟ್ಟು ನೀವು ನಾಳೆ ದಿವಸ ಆ ಊರು ಬಿಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ನೀವು ಹಂಗೂ ಮಾಡಬೇಕು. ನಮ್ಮ ತಂದೆ ತಾಯಿಗೆ ನಾವು ನಮ್ಮ ತಂದೆ ತಾಯಿಗೆ ನನ್ನ ಮೂರು ಜನ ಮಕ್ಕಳು ನಾವು ನನ್ನ ಪ್ರಾಣ ಧ್ರುವಣ್ಣನ ವಿಚಾರಕ್ಕೆ ಹೋದ್ರು ನಾವು ತಲೆ ಕೆಡಿಸ್ಕೊಳ್ಳೋಣ. ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋಕೆ ನನ್ನ ತಮ್ಮಂದ್ರು ಇದ್ದಾರೆ. ಧ್ರುವಣ್ಣ ವಿಚಾರವಾಗಿ ಪ್ರಾಣ ಕೊಡೋದಕ್ಕೂ ರೆಡಿ, ಇನ್ನು ಯಾವ ಹಂತಕ್ಕೂ ಹೋಗೋಕ್ಕೂ ರೆಡಿ. ಇವತ್ತು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಅಡಿಯಲ್ಲಿ ಎಲ್ರಿಗೂ ಕೂಡ ಮಾತಾಡೋ ಅವಕಾಶ ಇದೆ, ಯಾರಿಗೂ ನಿಂದನೆ ಮಾಡೋ ಅವಕಾಶ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಎಲ್ಲ ಬಿಟ್ಟು ನಿಂತ್ಕೊಂಡ್ರೆ ಅದು ಬೇರೆ ರೀತಿ ಇರುತ್ತೆ. ದಯವಿಟ್ಟು ಯಾರೂ ಕೂಡ ಇಂಥ ವಿಚಾರಗಳಿಗೆ ಕೈ ಜೋಡಿಸ್ಬೇಡಿ, ದಯವಿಟ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇಂಥ ವಿಚಾರಕ್ಕೆ ಯಾರು ಕೂಡ ಎನ್ಕರೇಜ್ ಮಾಡಬೇಡಿ. ನೀವು ಹಂಗೂ ಏನಾದರೂ ಫೈಟ್ ಮಾಡಬೇಕು ಅಂತ ಇದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಆ ಸಿನಿಮಾಗಳ ಬಗ್ಗೆ ಫೈಟ್ ಮಾಡೋಣ. ನೀವು ಒಳ್ಳೆ ಸಿನಿಮಾ ಮಾಡ್ರಿ, ಇನ್ನೊಂದಿರೋ ಒಳ್ಳೆ ಸಿನಿಮಾ ಮಾಡಲಿ, ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ನೀವು ಒಳ್ಳೊಳ್ಳೆ ಸಿನಿಮಾ ಮಾಡ್ರಿ, ಅದಕ್ಕೆ ಫೈಟ್ ಮಾಡಿ ಅಂತ ಬಿಟ್ಬಿಟ್ಟು ಹೆಣ್ಮಕ್ಕಳನ್ನ ಎಳ್ಕೊಂಡು ಆ ಅಸಹ್ಯವಾಗಿರೋ ಒಂದು ಫೋಟೋಗಳು ಎಡಿಟ್ ಮಾಡ್ಕೊಂಡು ಹಾಕ್ತೀರಾ. ನಿಮ್ ಫೋಟೋ ನೋಡೋಕ್ಕೂ ಬೇಜಾರು, ನಮ್ಮವ್ರ ಫೋಟೋ ನೋಡೋದಕ್ಕೂ ಬೇಜಾರು. ಅದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ, ಆರಾಮಾಗಿ ಇದ್ದು ಒಳ್ಳೊಳ್ಳೆ ಸಿನಿಮಾ ಮಾಡ್ರಿ, ಅದನ್ನ ನೋಡಿ ಎಂಜಾಯ್ ಮಾಡೋಣ. ನೀವು ಒಳ್ಳೆ ಸಿನಿಮಾ ಮಾಡ್ರಿ, ನಾವು ಒಳ್ಳೆ ಸಿನಿಮಾ ಮಾಡೋಣ, ನಿಮ್ಮಿರೋ ಗೆಲ್ಲಿ ನಮ್ಮಿರೋನು ಗೆಲ್ಲಿ, ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಎಲ್ಲ ಚೆನ್ನಾಗಿರೋಣ. ಅದ್ ಬಿಟ್ಬಿಟ್ಟು ಇಂಡಸ್ಟ್ರಿ ಬೇರೆ ರಾಜ್ಯದವ್ರು ಏನ್ ಅನ್ಕೊಂತಾರೆ ಹೇಳಿ. ಅದಾದ್ಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾಗಿದೆ ಬಹಳ ಬಲಿಷ್ಠವಾಗಿದೆ. ಯಾರು ಕೂಡ ನೀವು ಅನ್ಕೊಂಬೋದು ನಾವ್ಯಾರು ನಮ್ಮನ್ನೇನು ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅಂತ. ಆದಷ್ಟು ಬೇಗ ಈ ತಪ್ಪಿತಸ್ಥರು ಯಾರಿದ್ದಾರೆ, ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಬಲವಾಗಿದೆ, ಅವ್ರನ್ನ ಆದಷ್ಟು ಬೇಗ ಹಿಡಿತಾರೆ, ಅವ್ರನ್ನ ಕಾನೂನಾತ್ಮಕವಾಗಿ ಅವ್ರನ್ನ ಕಟ್ಟಾಕುವಂತ ಕೆಲಸವನ್ನ ಮಾಡ್ತೇವೆ. ರಾಜ್ಯದಾದ್ಯಂತ ಎಲ್ಲಾ ಭಾಗದಲ್ಲೂ ಧ್ರುವಣ್ಣ ಅಭಿಮಾನಿಗಳಿದ್ದಾರೆ. ಈ ಒಂದು ಹೋರಾಟ ಇನ್ನೇನು ಇದು ಈ ನಮ್ಗೇನಾರ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ 20,000 ಹೆಚ್ಚಕ್ಕೂ ಜನವನ್ನ ಸೇರಿಸಿ, ಧ್ರುವಣ್ಣ ಅಭಿಮಾನಿಗಳನ್ನ ಸೇರಿಸಿ ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈ ಜೀವನ ನಿಮಗೆ ಅರ್ಪಣೆ, ಜೈ ಧ್ರುವಣ್ಣ. ಸರ್, ಇವಾಗ ಯಾವ ನಟರ ಹೆಸರಿನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಧ್ರುವ ಸರ್ಜ್ ಅವ್ರನ್ನ ಪಾಯಿಂಟ್ ಔಟ್ ಮಾಡಿರುವಂತದ್ದು? ಈಗ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಬ್ರದರ್, ಅಲ್ಲಿ ಗಜಪಡೆ ಅನ್ನೋ ಒಂದು ಅಕೌಂಟ್ ಇಂದ ಈಗ ಮೊನ್ನೆ ಎಲ್ಲ ಬೇರೆ ತರ ಇತ್ತು, ಇವಾಗ ಇದಕ್ಕಿದಂಗೆ ಅದ್ರ ಡಿಪಿ ಚೇಂಜ್ ಆಗ್ತಾ ಇದೆ, ಇದಕ್ಕಿದಂಗೆ ಅಲ್ಲಿ ಬರುವಂತ ಸ್ಟೇಟ್ಮೆಂಟ್ ಚೇಂಜ್ ಆಗ್ತಾ ಇದೆ. ಧ್ರುವಣ್ಣನ ಕರೆಸಿ ವಿಚಾರಿಸೋ ಅದೆಲ್ಲ ನೋಡ್ತಾ ಇದ್ರೆ ಹಾಸ್ಯಾಸ್ಪದ ಅನ್ಸ್ತದೆ. ಯಾಕಂತ ಹೇಳಿದ್ರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಆದ್ರೆ ಧ್ರುವಣ್ಣನ ಕರೆಸಿ ವಿಚಾರಿಸಬೇಕು ಅಂತಾರಲ್ಲ ಅಂತ ದಡ್ಡರಿಗೆ ಎಕ್ಕಡದಲ್ಲಿ ನೋಡಬೇಕು ಅಂತ ಹೇಳ್ತೀನಿ ನಾನು. ಓಕೆ, ಇವಾಗ ಯಾರು ಮಾಡ್ತಿರೋದು ಅಂದ್ರೆ ನಿಮ್ಮ ಪ್ರಕಾರ ಧ್ರುವ ಅವ್ರನ್ನ ಬ್ಲೇಮ್ ಮಾಡಿರೋದು ಯಾವ ಹೀರೋನ ಅಕೌಂಟ್ ಅಲ್ಲಿ ಬಂದಿರುವಂತದ್ದು, ಅಂದ್ರೆ ಯಾವ ಹೀರೋನ ಅಭಿಮಾನಿ ಅಂತ ನಾನು ಹೇಳಕ್ ಬರಲ್ಲ. ಅದರಲ್ಲಿ ಐಡಿಯಲ್ ಏನಾಗಿದೆ, ಬೇರೆ ಒಂದು ಗಜಪಡೆ ಅಂತ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ಬೇರೆ ಒಂದು ಫೋಟೋನ ಹಾಕಿ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಬೆಳವಣಿಗೆ ಆಗೋ ಜಾಗದಲ್ಲಿ ಈ ತರದ ಸಹಜ ನಡೀತಾ ಇರುತ್ತೆ. ಪ್ರೀವಿಯಸ್ ಟೈಮಲ್ಲಿ ಬೇರೆ ಬೇರೆ ಟೈಮಲ್ಲಿ ಬೇರೆ ತರ ಮಾಡ್ತಾ ಇದ್ರು, ಇವತ್ತು ದೊಡ್ಡ ಮನೆಯವ್ರಿಗೂ ಧ್ರುವಣ್ಣವ್ರಿಗೂ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದಾರೆ. ಧ್ರುವಣ್ಣನ ದೊಡ್ಡ ಮನೆಯವರು ಸ್ವಂತ ಮನೆ ಮಗನ ತರ ನೋಡ್ತಾ ಇರೋದು, ಆ ರೀತಿ ಯಾವುದೇ ರೀತಿ ಆಗಲ್ಲ, ಆತರ ನಡೆಯೋದಕ್ಕೂ ನಾವು ಬಿಡಲ್ಲ. ಇದು ಮೊದಲನೇ ಸಾರಿ ಅಲ್ಲ ಸರ್, ಧ್ರುವ ಅವರ ಬಗ್ಗೆ ಮುಂಚೆಯಿಂದ ಕೂಡ ಯಾರ ತಂಟೆಗೆ ಹೋಗ್ತಿರೋ ವ್ಯಕ್ತಿಯ ಬಗ್ಗೆ ಪ್ರತಿ ಸಲ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳೋದು ಏನಂತಂದ್ರೆ, ಧ್ರುವಣ್ಣವರು ಅವ್ರ ಮಾವ ದೊಡ್ಡ ಸೂಪರ್ ಸ್ಟಾರ್, ಅವ್ರ ತಾತ ದೊಡ್ಡ ಸೂಪರ್ ಸ್ಟಾರ್, ಇವಾಗ ನಮ್ಮ ಚಿರುವಣ್ಣ ದೈಹಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ ಅಷ್ಟೇ, ಮಾನಸಿಕವಾಗಿ ಅವ್ರು ಯಾವತ್ತೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ಧ್ರುವಣ್ಣಂದ್ ಇವಾಗ ಏನ್ ಮೈನ್ ಇಂಟೆನ್ಷನ್ ಏನಂತಂದ್ರೆ, ಅವ್ರು ಆರಾಧಿಸುವಂತ ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಚಿತ್ರಣ ಕೊಡಬೇಕು, ಚಿರುವಣ್ಣನ ಆಶಯಗಳನ್ನ ನೆರವೇರಿಸಬೇಕಷ್ಟೇ. ಈ ಕೆಲಸಕ್ಕೆಲ್ಲ ಅವ್ರ ವಂಶತ್ರದಲ್ಲಿ ಯಾರಿಗೂ ಬರಲ್ಲ, ಅವ್ರ ಬ್ಲಡ್ ಅಲ್ಲಿ ಅಂತ ಗುಣ ಇಲ್ಲ. ಎಫ್ಐಆರ್ ಆಗಿದೆಯಾ ಸರ್? ಸರ್, ಈಗ ಎಫ್ಐಆರ್ ಆಗಿದೆ. ಸಾಹೇಬ್ರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು, ಕಾನೂನಾತ್ಮಕವಾಗಿ ನಮ್ಗೆ ಏನೇ ಡೈರೆಕ್ಷನ್ಸ್ ಕೊಡಬೇಕು ಕೊಟ್ಟಿದ್ದಾರೆ. ಸಾಹೇಬ್ರಿಗೆ ವಾಯಿನ ಮುಖಾಂತರ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್.